ಲಕ್ಷ್ಮಿ ಅನ್ನೋ ಸೀರೀಸ್ನ ಸ್ಟಾರ್ಟ್ ಹೇಗೆ ಡೆಕೋರೇಷನ್ ಸ್ಯಾರಿ ಡ್ರೇಪ್ ಮಾಡೋದು ಅಂತ ಮಾಡ ಸೀರೆನ ಒಂದು ಚೇರ್ ಮೇಲೆ ಕಳಶ ಇಟ್ಟು ಡ್ರೇಪ್ ಮಾಡ್ತಾ ಇದ್ರು ಬಟ್ ಈಗ ರೆಡಿಯಾಗಿ ನಮ್ಗೆ ಸ್ಟ್ಯಾಂಡ್ ಸಿಕ್ತಿರೋದ್ರಿಂದ ಸ್ಟ್ಯಾಂಡ್ ನ ಯೂಸ್ ಮಾಡಿ ವರ್ಮಾಲಕ್ಷ್ಮಿಗೆ ಸ್ಯಾರಿ ಹೇಗೆ ಡ್ರೇಪ್ ಮಾಡೋದು ಅದ್ರಲ್ಲೂ ಪದ್ಮಾಸನದಲ್ಲಿ ಇರುವಂತ ಲಕ್ಷ್ಮಿಗೆ ಹೇಗೆ ಡ್ರೇಪ್ ಮಾಡೋದು ಅನ್ನೋದನ್ನ ಇದರಲ್ಲಿ ಶೇರ್ ಮಾಡಿದೀನಿ ಫಸ್ಟ್ ನಾನಿಲ್ಲಿ ಒಂದು ಸ್ಟೂಲ್ನ ತೊಗೊಂಡಿದ್ದೀನಿ ಅದರ ಮೇಲೆ ಒಂದು ಮಣೆ ಥರ ಇಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ಇಡ್ಬೋದು ಬೇಡ ನಮಗೆ ಜಾಸ್ತಿ ಉದ್ದ ಬೇಡ ಅಂದರೆ ಮಣೆ ಏನು ಬೇಕಾಗಲ್ಲ ಆ್ಯಕ್ಚುಲಿ ನನಗೂ ಕೂಡ ಅನ್ನಿಸ್ತು ಮಣೆ ಏನು ಬೇಕಾಗಿರಲಿಲ್ಲ ಅಂತ ಬಟ್ ಫಸ್ಟೇ ನಾನು ನೋಡ್ತೀರಾ ಅದನ್ನು ಸ್ಟಿಕ್ ಮಾಡ್ಕೊಂಡ್ಬಿಟ್ಟಿದ್ದೆ ಇನ್ನು ಸ್ಟ್ಯಾಂಡನ್ನ ಡಬಲ್ ಸೈಡ್ ಟೇಪಿಂದ ಈ ರೀತಿ ಸ್ಟಿಕ್ ಮಾಡಿಕೊಂಡ್ರೆ ಆಯಿತು ಒಂದು ಕೂಡ ಅಳ್ಳಾಡಲ್ಲ ಡಬಲ್ ಸೈಡ್ ಟೇಪ್ ಯೂಸ್ ಮಾಡೋದ್ರಿಂದ ತುಂಬ ಟೈಟ್ ಆಗೂ ಕೂಡ ಇರುತ್ತೆ ಇನ್ನು ಸ್ಟ್ಯಾಂಡ್ ಮೇಲೆ ನಿಮಗೆ ಬೇಕು ಅಂದರೆ ಯಾವುದಾದ್ರು ಅಲ್ಗೆನೂ ಕೂಡ ಕಟ್ಕೊಬೋದು ನನ್ನ ಹತ್ರ ಅಲ್ಗೆ ಇಲ್ದಿರೋ ಕಾರಣ ಕ್ಯಾನ್ವಸ್ ಬೋರ್ಡ್ ಕೂಡ ದಾರದಿಂದ ನಾನು ಟೈಟ್ ಆಗಿ ಮೇಲೆ ಒಂದು ಪ್ಲೇಟ್ ಅಲ್ಲಿ ಅಕ್ಕಿ ಇಟ್ಟು ಒಂದು ದೊಡ್ಡ ಬಿಂದಿಗೆ ಇದ್ದರೆ ಅದನ್ನು ಯೂಸ್ ಮಾಡ್ಕೊಬಹುದು ನನ್ನ ಹತ್ರ ದೊಡ್ಡದಿರಲಿಲ್ಲ ಸೊ ಹಾಗಾಗಿ ನಾನು ಒಂದು ಚಿಕ್ಕ ಬಾಕ್ಸ್ ನ ಸ್ವಲ್ಪ ಹೈಟ್ ಆಗಿರಲಿ ಅಂತ ಬಾಕ್ಸ್ ಕೂಡ ಡಬಲ್ ಸೈಡ್ ಟೇಪ್ ಇಂದ ಸ್ಟಿಕ್ ಮಾಡ್ತಾ ಇದ್ದೀನಿ ಇನ್ನೀಗ ಸೀರೆ ಉಡ್ಸೋಕ್ಕೂ ಮುಂಚೆ ಸೀರೆ ಎಲ್ಲ ನೀಟಾಗಿ ಪಿನ್ ಮಾಡ್ಕೊಬೇಕು ಅದನ್ನು ನೀಟಾಗಿ ನಾನು ಸೆರಗಿರುತ್ತಲ್ಲ ಅಲ್ಲಿಂದ ನೆರಿಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಗ ಮಧ್ಯದಲ್ಲಿ ಚೆನ್ನಾಗಿ ಕಾಣುತ್ತೆ ಸೀರೆ ಉಡಿಸ್ದಾಗ ಅಂತ ಈ ರೀತಿ ಮಾಡ್ತೀನಿ ನಾನು ನೋಡ್ಬೋದು ಇಲ್ಲಿ ನೀಟಾಗಿ ನೆರಿಗೆ ಎಲ್ಲ ಇಟ್ಕೊಂಡು ನಾವು ಒಳ ಜರುಗು ಅಂತೀವಲ್ಲ ಅದನ್ನು ಒಂದು ಸ್ವಲ್ಪ ಬಿಟ್ಕೊಬೇಕಾಗುತ್ತೆ ಅದರಿಂದ ನಾವು ದೇವಿಗೆ ಸೆರಗ್ನ ಹಾಕೋಕ್ಕೆ ಯೂಸ್ ಮಾಡ್ತೀವಿ ಹಾಗಾಗಿ ನಾವು ಸೀರೆಯಲ್ಲಿ ಸೆರೆಗೆ ಬಂದಿರುತ್ತಲ್ಲ ಅಲ್ಲಿಂದ ಪ್ಲೀಟ್ಸ್ನ ಸ್ಟಾರ್ಟ್ ಮಾಡಬೇಕು ನೀಟಾಗಿ ತಿನ್ನಿಂಗ್ ಮಾಡ್ಕೊಬೇಕು ಅಂದರೆ ನಿಮಗೆ ಬೇಕು ಅಂದರೆ ಬಟ್ಟೆ ಒಣ್ಗಾಕೋ ಅಂತ ಕ್ಲಿಪ್ ಇರುತ್ತಲ್ಲ ಅದರಿಂದನೂ ಕೂಡ ಸೆಕ್ಯೂರ್ ಮಾಡ್ಕೊಬೋದು ಏಕೆಂದರೆ ಆಮೇಲೆ ನಾವು ಅದನ್ನು ಹೇಗೂ ರಿಮೂವ್ ಮಾಡ್ತೀವಿ ಅಲ್ವಾ ಆರಾಮಾಗಿ ರಿಮೂವ್ ಇದ್ದರೆ ರಿಮೂವ್ ಮಾಡಿಬಿಡ್ಬೋದು ಇನ್ನಿಷ್ಟ ಆದಮೇಲೆ ನೀಟಾಗಿ ಪ್ಲೀಟ್ಸ್ನೆಲ್ಲ ಅದು ನೀಟಾಗಿ ನೆರಿಗೆ ಕೂರೋ ಹಾಗೆ ನಾನು ಸ್ವಲ್ಪ ಕೈಯಲ್ಲೇ ಸ್ವಲ್ಪ ಐರನ್ ಥರ ಮಾಡ್ಕೊಂಡು ಿ ಆ ನಂತರ ನೋಡ್ಬೋದು ಇಲ್ಲಿ ನಾನು ಯಾವ ತರ ಫೋಲ್ಡ್ ಮಾಡ್ಕೊತೀನಿ ಅಂತ ಸ್ಯಾರಿನ ಇನ್ವರ್ಟ್ಸ್ ಫೋಲ್ಡ್ ಮಾಡ್ಕೊಂತ ಇದ್ದೀನಿ ಆ ನಂತರ ಸೆರಗಿಗೆ ಅಂತ ಬಿಟ್ಟಿರ್ತೀವಲ್ಲ ಒಳ ಜರಗು ಅದನ್ನು ಕೂಡ ನೀಟಾಗಿ ಪಿನ್ ಮಾಡ್ಕೊಂಡು ಸೇಫ್ಟಿ ಪಿನ್ ಆದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಗುಂಡ್ ಪಿನ್ ಯೂಸ್ ಮಾಡ್ತಾ ಇದ್ದೀನಿ ಈಸಿಯಾಗಿ ಪಿನ್ ಮಾಡಿಬಿಡ್ಬೋದು ಹಾಗೆ ರಿಮೂವ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಅಂತ ನೋಡ್ಬೋದು ಇಲ್ಲಿ ಫಸ್ಟು ಎರಡು ಫೋಲ್ಡ್ ಮಾಡಿಕೊಂಡು ನಾನು ನೀಟಾಗಿ ಹತ್ತಿರಕ್ಕೆ ಒಂದು ಸ್ವಲ್ಪ ಗುಂಡ್ ಪಿನ್ನಿಂದ ನೀಟಾಗಿ ಪಿನ್ನಿಂಗ್ ಮಾಡ್ಕೊತಾ ಇದ್ದೀನಿ ಆನಂತರ ನಾನಿಲ್ಲಿ ಜ ಸೆರಗಗೆ ದೊಡ್ಡ ಬಾರ್ಡ್ರ್ ಬೇಕಾದ್ರೂ ನೀವು ಸೆರಗಗೆ ಇಟ್ಕೊಬೋದು ಇಲ್ಲ ಚಿಕ್ಕ ಬಾರ್ಡ್ರ್ ಬೇಕಾದ್ರೂ ಇಟ್ಕೊಬೋದು ನಿಮ್ಮ ಚಾಯ್ಸ್ ನಾನು ದೊಡ್ಡ ಬಾರ್ಡ್ರನ್ನೇ ಈ ರೀತಿ ಫೋಲ್ಡ್ ಮಾಡ್ಕೊತೀನಿ ನೆರಿಗೆ ಥರ ಹೇಗೆ ನಾವು ಪಲ್ಲು ನೆರಿಗೆ ಹಿಡಿತೀವಲ್ಲ ಆ ಥರನೇ ಈ ಕಡೆ ಅಂದರೆ ಒಳ ಜರ್ಗಲ್ಲಿ ನಾನು ನೆರಿಗೆ ಇಟ್ಕೊತೀನಿ ಇದನ್ನು ಇಷ್ಟು ರೆಡಿ ಮಾಡ್ಕೊಂಬಿಟ್ರೆ ಸ್ಯಾರಿ ಪಾರ್ಟ್ ಆಗೋಗ್ಬಿಡುತ್ತೆ ನೋಡ್ಬೋದು ಇಲ್ಲಿ ನೀಟಾಗಿ ಇದು ಹೇಗೂ ನಾವು ರಿಮೂವ್ ಮಾಡಲ್ಲ ಹಾಗಾಗಿ ನೀವು ಸೇಫ್ಟಿ ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡ್ಬೋದು ಇಲ್ಲ ನಮ್ಮ ಹತ್ರ ಸೇಫ್ಟಿ ಪಿನ್ ಇಲ್ಲ ಅಂದರೆ ಗುಂಡ್ ಪಿನ್ನೂ ಸೆಕ್ಯೂರ್ ಮಾಡ್ಬೋದು ಬಟ್ ಹೇಗೂ ನಾವು ರಿಮೂವ್ ಮಾಡಲ್ಲ ಇನ್ನು ನೆಕ್ಸ್ಟ್ ಸ್ಯಾರಿ ಡ್ರೇಪ್ ಮಾಡಬೇಕಾದ್ರೆ ಆಗಲಿ ಹಾಗಾಗಿ ನಾನು ಸೇಫ್ಟಿ ಪಿನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಎಲ್ಲ ಕಡೆನೂ ಪಿನ್ ಮಾಡೋದಕ್ಕೆ ಇನ್ನು ಲಕ್ಷ್ಮಿಗೆ ಈ ಥರ ಸ್ಯಾರಿ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಕ್ಯಾನ್ವಸ್ ಬೋರ್ಡ್ ಇಟ್ಟಿದ್ನಲ್ಲ ಅದ್ರ ಮೇಲೆ ನಾನು ಇಲ್ಲಿ ಸ್ಟ್ರೇಟಾಗಿ ಇಟ್ಟಿದ್ದೀನಿ ನೀವು ಬೇಕಾದರೆ ಸ್ಯಾರಿನ ಒಂದು ಸ್ವಲ್ಪ ಕ್ರಿಸ್ ಕ್ರಾಸ್ ಆಗಿ ಇಡ್ಬೋದು ಆಗ ಅದನ್ನು ಸ್ಯಾರಿ ಸ್ಪ್ರೆಡ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಇದರಲ್ಲಿ ನಾನು ಕರೆಕ್ಟಾಗಿ ಹಾಗೇ ಫೋಲ್ಡಿಂಗ್ ಹಾಗೆಯೇ ಇಟ್ಟಿದ್ದೀನಿ ನೀವು ಒಂದು ಚೂರು ಅಗ್ಲಿಸಿ ಇಟ್ಟಾಗ ನಮಗೆ ಆಮೇಲೆ ಅದು ಈಸಿ ಆಗುತ್ತೆ ಸ್ಪ್ರೆಡ್ ಮಾಡೋದಕ್ಕೆ ಅದಾದಮೇಲೆ ನಾವು ಏನು ಕಳಶ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಅಲ್ಲರ ಮೇಲೆ ಇಡೋದಷ್ಟೆ ಇನ್ನೂ ಕೈಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಸ್ತಗಳಿಗೆ ಬ್ಲೌಸ್ ಥರ ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ನೀಟಾಗಿ ಈ ರೀತಿ ಇದ್ದೀನಿ ವರ್ನ್ ಫೋಲ್ಡ್ ಮಾಡಿ ಆನಂತರ ನಾನು ಬ್ಲೌಸ್ ಥರನೇ ಅದನ್ನು ಗುಂಪಿನಿಂದ ಸೆಕ್ಯೂರ್ ಮಾಡ್ತಾಯಿದ್ದೀನಿ ಎರಡು ಕಡೆಯೂ ಅಷ್ಟೇ ಒಂದು ಕಡೆಯೂ ಅಷ್ಟೇ ಆದರೆ ಮೇಕ್ ಶೋರ್ ಒಂದೇ ಫೋಲ್ಡಿಂಗ್ ಬರಲಿ ಒಂದು ಕಡೆ ಒಂದು ರೌಂಡ್ ಹೇಗೆ ಹಾಕಿರ್ತೀರ ಅದೇ ಫೋಲ್ಡಿಂಗ್ ಇನ್ನೊಂದು ಕಡೆನೂ ಬರಲಿ ಬಿಕಾಸ್ ನಾವು ಅದೇ ಬ್ಲೌಸ್ ಪೀಸಿಂದ ನಾವು ಆ ಬಿಂದಿಗೆ ಇಟ್ಟಿರ್ತೀವಲ್ಲ ಕಳಿಸಿದ್ದು ಅದನ್ನು ಕವರ್ ಮಾಡ್ತೀವಿ ಸೇಮ್ ಆಸ್ ಬ್ಲೌಸ್ ಹಾಕಿರೋ ಥರನೇ ಹಾಗಾಗಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಒಂದೇ ರೀತಿಯಲ್ಲಿ ಅದು ಫೋಲ್ಡ್ ಮಾಡಿರೋ ಥರ ಇರಬೇಕು ಇಲ್ಲ ಅಲ್ಲಿ ನಮಗೆ ಹಾಕೋಕ್ಕೆ ಕಷ್ಟ ಆಗುತ್ತೆ ನೋಡ್ಬೋದು ಇಲ್ಲಿ ನಾನು ಅದನ್ನು ನೀಟಾಗಿ ಬ್ಲೌಸ್ ಪೀಸ್ನ ಸುತ್ತಿ ಕೈಗೆ ಹೇಗೆ ಗುಂಪಿನಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ ಅಂತ ಈ ರೀತಿ ಗುಂಪಿನಿಂದ ಸೆಕ್ಯೂರ್ ಮಾಡೋದು ಕೂಡ ಈಸಿ ಆಗುತ್ತೆ ಇಲ್ಲಿ ನಾವು ಸೇಫ್ಟಿ ಪಿನ್ನ ಯೂಸ್ ಮಾಡೋದಕ್ಕಾಗಲ್ಲ ಈ ಥರ ಗುಂಪಿನ ಯೂಸ್ ಮಾಡಿದಾಗ ಅದು ವಿಸಿಬಲ್ಲು ಕೂಡ ಆಗೋಲ್ಲ ಇದಿಷ್ಟ ಆದ್ಮೇಲೆ ನಾವು ಕೈನ ಫಿಕ್ಸ್ ಮಾಡ್ಕೊಳೋದಷ್ಟೇ ನಾನು ಕೈಗೆ ಫಸ್ಟೇನೆ ದಾರ ಇರುತ್ತೆ ನನ್ನ ದಾರ ಕೊಟ್ಟಿರ್ತಾರೆ ಅದನ್ನು ಜಸ್ಟ್ ನಾನು ಕಡ್ಡಿ ಅಥವಾ ನಿಮ್ಮ ಹತ್ರ ಏನು ಇದಿರುತ್ತಲ್ಲ ಸ್ಟ್ಯಾಂಡ್ ಇರುತ್ತಲ್ಲ ಅಲ್ಲಿ ಹಿಂದೆಗಡೆ ದೊಡ್ಡದು ಕಂಬಿ ಕೊಟ್ಟಿದ್ರೆ ಅದಕ್ಕೇ ಫಿಕ್ಸ್ ಮಾಡ್ಬೋದು ನನ್ನ ಹತ್ರ ಸ್ವಲ್ಪ ಚಿಕ್ಕದಾಗಿತ್ತು ಕಂಬಿ ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಇರಲಿ ಆ ಹೂವು ಹಾಕೋಕ್ಕೂ ಆಗುತ್ತೆ ಹಾಗೆ ಬೆನ್ನಿಗೆ ಒಂದು ಸಪೋ ಒಂದು ಡೆಕೋರೇಟಿವ್ ಐಟಮ್ನ ಇಡ್ತೀನಿ ಅದು ನನಗೇನು ಎಕ್ಸಾಕ್ಟಾಗಿ ಹೇಳ್ತಾರೆ ಅಂತ ಗೊತ್ತಿಲ್ಲ ಅದನ್ನು ಕೂಡ ಇಡೋದಕ್ಕೆ ಕರೆಕ್ಟಾಗಿ ಆಗುತ್ತೆ ಅಂತ ಒಂದು ಕೋಲ್ನ ಕಟ್ಕೊಂಡಿದ್ದೀನಿ ನಾನು ಸೊ ನೋಡ್ಬೋದು ಇಲ್ಲಿ ಬ್ಲೌಸ್ ಪೀಸ್ನ ಯಾವ ರೀತಿ ನಾನು ಅಡ್ಜಸ್ಟ್ ಮಾಡಿದೆ ಅಂತ ನೀಟಾಗಿ ಅದು ಈ ತರ ಹಾಕಬೇಕು ಅದನ್ನ ನೀವು ನೋಡಿ ಅಡ್ಜಸ್ಟ್ ಮಾಡ್ಕೊಬೋದು ಬಿಂದ್ಗೆ ಕಾಣ್ದಿರೋ ರೀತಿಯಲ್ಲಿ ಅದನ್ನ ಕ್ಲೋಸ್ ಮಾಡಿದರೆ ಆಯ್ತು ಅಸ್ತ ಹೇಗಾದರೂ ಆಗಿರಲಿ ಅದನ್ನು ಲಾಸ್ಟಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳೋಣ ಜಸ್ಟ್ ನೀವು ಇದನ್ನು ಇಷ್ಟು ಫಿಕ್ಸ್ ಮಾಡಿದರೆ ಸಾಕು ಈಗ ನಾವು ಒಳ ಜರ್ಗ ಹೇಗೆ ನೆರಿಗೆ ತೆಗ್ದು ಬಿಟ್ಟಿರ್ತೀವಿ ಅದನ್ನು ಈಗ ನಾವು ಲಕ್ಷ್ಮಿಗೆ ಸೆರಗ್ ಹಾಕೋ ರೀತಿಯಲ್ಲಿ ಹಾಕ್ಕೊಳ್ಳೋಣ ಸೇಮ್ ಆಸ್ ನಾವು ದುಪ್ಪಟ ಹಾಕ್ಕೊಂತೀವಲ್ಲ ಆ ರೀತಿ ಫೋಲ್ಡಿಂಗಲ್ಲಿ ನಾವು ಲಕ್ಷ್ಮಿಗೆ ಸೆರಗನ್ನ ಹಾಕ್ಕೊಬೇಕು ಇಲ್ಲ ನೀವು ಒಂದೇ ಸೈಡ್ ಬಿಡ್ತೀರಾ ಅಂದ್ರೂ ಹಾಗೂ ಕೂಡ ಹಾಕೊಬೋದು ಬಟ್ ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿ ಅಂತ ಈ ರೀತಿ ನಾನು ಹಾಕೊತೀನಿ ಸ್ವಲ್ಪ ಬ್ಲೌಸ್ ಪೀಸ್ ಮೇಲೆ ಕಾಣಿದ್ರೂ ನೀವು ಒಡವೆ ಹಾಕಿದಾಗ ಅದೊಂದು ಡಿಫ್ರೆನ್ಷಿಯೇಟ್ ಇರುತ್ತೆ ಸೊ ನೀವು ಬರೀ ಸೆರಗಲ್ಲೇ ಫುಲ್ ಬಿಂದಿಗೆನ ಕ್ಲೋಸ್ ಮಾಡಿಬಿಟ್ರೆ ಅಂದರೆ ಕಳ್ಸೋ ಕ್ಲೋಸ್ ಮಾಡಿಬಿಟ್ರೆ ಅಷ್ಟು ಡಿಫ್ರೆನ್ಷಿಯೇಟ್ ಆಗಿರೋಲ್ಲ ಹಾಗೆ ಅಷ್ಟು ಲುಕ್ ಕೂಡ ಕೊಡೋಲ್ಲ ಸೊ ಹಾಗಾಗಿ ಈ ರೀತಿ ನಾವು ನಾರ್ಮಲ್ ದುಪ್ಪಟ್ಟ ಹೇಗೆ ಹಾಕ್ಕೊಂತೀವಿ ಆ ರೀತಿ ಹಾಕೊಂಡು ಪಿನ್ನಿಂದ ಸೆಕ್ಯೂರ್ ಮಾಡಿದರೆ ಆಯಿತು ನೋಡ್ಬೋದು ನಾನು ಕೈಗೆ ಇಲ್ಲಿ ಕೈಗೆ ಸೇಫ್ಟಿ ಪಿನ್ನ ಹಾಕಿ ಅದನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ ಇವನ್ ಕೆಳಗಡೆ ಫೋಲ್ಡಿಂಗು ಕೂಡ ನಾನು ಒಂದು ಸೇಫ್ಟಿ ಪಿನ್ನ ಯೂಸ್ ಮಾಡಿದ್ದೀನಿ ಅಲ್ಲಿ ನಿಮಗೆ ಬೇಕು ಅಂದರೆ ಗುಂಡ್ ಪಿನ್ನು ಕೂಡ ಯೂಸ್ ಮಾಡ್ಕೊಬೋದು ಇನ್ನು ಈಗಲೇ ನಾನು ಡಾಬ್ ಕೂಡ ಹಾಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಒಂದು ದಾರ ಕಟ್ಕೊಂಡು ಆ ನಂತರ ಡಾಬ್ ಕೂಡ ಹಾಕೊಬೋದು ಸೊ ನಾನು ಇಷ್ಟಿಷ್ಟ ಆದಮೇಲೆ ಕೆಳಗಡೆ ಸ್ಯಾರೀಸ್ನೆಲ್ಲ ಸ್ಪ್ರೆಡ್ ಮಾಡ್ಕೊತೀನಿ ನೋಡ್ಬೋದು ಇಲ್ಲಿ ನನ್ನ ಸ್ಯಾರಿ ಸ್ವಲ್ಪ ಕಷ್ಟ ಆಯಿತು ನನಗೆ ಸ್ಪ್ರೆಡ್ ಮಾಡೋದಕ್ಕೆ ಅದಕ್ಕೆ ನಾನು ಹೇಳ್ದಿದ್ದು ಪಿನ್ ಹಾಕೊತೀವ ಹಾಕೊತಿರಲ್ಲ ಕ್ಯಾನ್ವಸ್ ಅಥವಾ ಯಾವುದಾದ್ರು ಅಲ್ಗೆ ಮೇಲೆ ಅದನ್ನು ಸ್ವಲ್ಪ ಅಗ್ಳಿಸಿ ಸ್ಯಾರಿನ ಅಗ್ಳಿಸಿ ಹಾಕ್ಕೊಳ್ಳಿ ಆಗ ಈಸಿಯಾಗಿ ನೀವು ಸ್ಪ್ರೆಡ್ ಮಾಡೋದಕ್ಕಾಗುತ್ತೆ ಈಸಿಯಾಗಿ ಸ್ಪ್ರೆಡ್ ಮಾಡಿದಾಗ ನೆರಿಗೆ ಇರ್ತಿರಲ್ವ ಅದು ಅಳ್ಕೊಂಡಂಗಿರುತ್ತೆ ಇರುತ್ತೆ ಹಾಗೆ ನಾನು ಹೇಳಿದ್ನಲ್ಲ ಉದ್ದ ಆಯಿತು ಅಂತ ನಿಮಗೆ ಬೇಕು ಅಂದರೆ ಇಷ್ಟು ಉದ್ದ ಬೇಕು ಅಂದರೆ ಒಂದು ಮಣೆ ಇಟ್ಟು ಆ ನಂತರ ಸ್ಟ್ಯಾಂಡ್ನ ಇಡ್ಬೋದು ನಿಮಗೆ ಇಷ್ಟು ಉದ್ದ ಬೇಡ ಯಾಕೆಂದರೆ ಇದು ಪದ್ಮಾಸನದಲ್ಲಿರೋ ಲಕ್ಷ್ಮಿ ಅಲ್ವಾ ಇಷ್ಟು ಉದ್ದ ಬೇಕಾಗಲ್ಲ ನಿಮಗೆ ಬೇಡ ಅಂದಾಗ ಸ್ಟ್ಯಾಂಡ್ ಮಾತ್ರ ಇಟ್ಟು ನೀವು ಸ್ಯಾರಿನ ಡ್ರೇಪ್ ಮಾಡ್ಕೊಬೋದು ಸೊ ನಾನೀಗ ಸ್ಪ್ರೆಡ್ ಎಲ್ಲ ಮಾಡ್ಕೊಂಡು ಈಗ ಮೇನ್ ಬರೋ ನಮ್ಮ ಪಾದ ಪಾದ ಹೇಗೆ ನಾವು ಇಡೋದು ಅಂತ ನೋಡ್ಬೋದು ಇಲ್ಲಿ ನಾರ್ಮಲ್ ಸೆ ನಾನು ಸ್ಪ್ರೆಡ್ ಮಾಡ್ಕೊಂಡಿರ್ತೀನಲ್ಲ ನೆರಿಗೆಗೆ ಅದರ ಒಳಗಡೆ ಒಂದು ಪಾದನ ಸೇರಿಸಿ ಎರಡು ಗುಂಪಿನಿಂದ ಅದನ್ನು ನೀಟಾಗಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ ಬಾರ್ಡರ್ನ ಈಗ ನೋಡ್ಬೋದು ಯಾವ ರೀತಿ ಫೋಲ್ಡ್ ಮಾಡಿದೆ ಅಂತ ನಾನು ಕಾಲನ್ನ ಮೆ ಒಳಗೆ ತೊಗೊಂಡು ಸ್ಯಾರಿನ ಮೇಲೆ ತೊಗೊತೀನಿ ಆಗ ಕಚ್ಚೆ ಹಾಕ್ಕೊಂಡಿರೋ ರೀತಿಯಲ್ಲಿ ಅದು ಬರುತ್ತೆ ಸೊ ಈ ರೀತಿ ನೀಟಾಗಿ ಸೆಕ್ಯೂರ್ ಮಾಡಿ ಪಿನ್ ಮಾಡ್ಕೊಬೇಕು ನೋಡ್ಬೋದು ನಾನು ಅಕ್ಕಿನೂ ಕೂಡ ಅದೇ ಸ್ಯಾರಿಯಲ್ಲೇ ಕವರ್ ಮಾಡ್ತೀನಿ ಸೊ ದಟ್ ಅದು ಹಿಂದೆಯಿಂದ ಬಂದಿರೋ ರೀತಿಯಲ್ಲಿ ನಿಮಗೆ ಬೇಕು ಅಂದರೆ ಎರಡು ಕಾಲ್ಗೂ ಒಂದೊಂದು ದಾರ ಕಟ್ಕೊಬೋದು ಹಿಂದೆಗಡೆ ಬಟ್ ನಾನು ಆ ಥರ ಏನೂ ಮಾಡಿಲ್ಲ ಆರಾಮಾಗಿ ಈರ್ ಫಿಕ್ಸ್ ಮಾಡಿಬಿಡ್ಬೋದು ಅಂತ ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ ಈಗ ನಾನಿಲ್ಲಿ ಗುಂಡ್ ಪಿಂದ ಸೆಕ್ಯೂರ್ ಮಾಡ್ತಾಯಿದ್ದೀನಿ ಇನ್ನು ಪದ್ಮಾಸನ ಪೊಸಿಷನಲ್ಲಿ ಲಕ್ಷ್ಮಿಗೆ ಸೀರೆ ಉಡ್ಸೋದು ಇದೇ ಮೇನ್ ಪಾರ್ಟ್ ಅಂತಲೇ ಹೇಳ್ಬೋದು ನಾವು ಹೇಗೆ ನಾವು ಸ್ಯಾರಿನ ನೀಟಾಗಿ ಅದು ಪದ್ಮಾಸನಲ್ಲಿ ಕೂತಿರೋ ಥರನೇ ನಾವು ನೀಟಾಗಿ ಅದನ್ನು ರ್ಯಾಪ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇನ್ನು ನೆಕ್ಸ್ಟ್ ಇನ್ನೊಂದು ಕಾಲಿಗೂ ಅಷ್ಟೇ ಅಂದರೆ ಪಾದಕ್ಕೂ ಅಷ್ಟೇ ಸೇಮ್ ನಾನು ರೈಟ್ ಸೈಡ್ ಏನು ಮಾಡಿದೆ ಅದನ್ನೇ ಲೆಫ್ಟ್ ಸೈಡು ಕೂಡ ಮಾಡ್ತಾ ಇದ್ದೀನಿ ಫಸ್ಟು ಸ್ಯಾರಿನ ಕವರ್ ಮಾಡಿ ಆನಂತರ ಸೀರೆನೇ ನಾನು ಸುತ್ತಿ ನೋಡಿ ಯಾವ ರೀತಿ ಸುತ್ತುತ್ತಾ ಇದ್ದೀನಿ ಅಂತ ಒಂದು ಸ್ವಲ್ಪ ಹಿಂದೆಗೆ ಹಿಂದೆ ಸ್ಯಾರಿನ ಸಿಗಿಸ್ಕೊಂಡಾಗ ಅದು ನಾವು ಹೇಗೆ ಚಕಲ್ ಬಲ ಹಾಕೊಂಡು ಕೂತಿದ್ದೀವಿ ಅದೇ ರೀತಿಯಲ್ಲಿ ಬರುತ್ತೆ ಹೀಗೆ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಆ ನಂತರ ಪಿನ್ನಿಂದ ಸೆಕ್ಯೂರ್ ಮಾಡಿ ನೋಡ್ಬೋದು ಇಲ್ಲಿ ಯಾವ ರೀತಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ ಅಂತ ಇಷ್ಟೆಲ್ಲ ಆದಮೇಲೆ ನೀವು ಸ್ಯಾರಿನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ಎಕ್ಸ್ಟ್ರಾಸ್ ಏನಾದರೂ ಇದ್ರೆ ಅದನ್ನೆಲ್ಲ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಬೋದು ಈಗ ನೋಡ್ಬೋದು ನಾನು ಅಡ್ಜಸ್ಟ್ ಮಾಡ್ಕೊಂಡು ಲೆ ರೈಟ್ ಲೆಗ್ ಕೆಳಗೆ ಬರುತ್ತೆ ಲೆಫ್ಟ್ ಲೆಗ್ ಮೇಲೆ ಬರೋಂಗೆ ನಾನು ಇಟ್ಕೊಂಡಿದ್ದೀನಿ ನಿಮ್ಮಿಷ್ಟ ಯಾವ ರೀತಿ ಬೇಕಾದರೂ ಇಟ್ಕೊಬೋದು ಹಾಗೆ ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ ಅಲ್ಲಿಗೆನ ನಿಮಗೆ ಬೇಕಾಗಿರೋ ಅಂಥ ಸೈಜಲ್ಲಿ ತೊಗೊಬೋದು ನನಗೆ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿದ್ದಿದ್ರು ಕೂಡ ಚೆನ್ನಾಗಿರ್ತಿತ್ತು ಅಂತ ಬಟ್ ಸ್ಟಿಲ್ ಇದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನು ನಾವು ಕಾಲನ್ನ ಮರ್ಚಿ ಇಟ್ಬಿಟ್ವಿ ಬಟ್ ಏನೋ ಹೂವ ಹಾಕ್ತೀವಿ ಅಥವಾ ಏನೋ ಇಡೋಕ್ಕೆ ಹೋದಾಗ ಕಾಲು ಕೆಳಗೆ ಬಿದ್ದುಬಿಟ್ರೆ ಅನ್ನೋ ಭಯ ಇರುತ್ತೆ ಸೊ ಹಾಗಾಗಿ ಒಂದು ಥ್ರೆಡ್ ಅಥವಾ ನಿಮ್ಮ ಸ್ಯಾರಿ ಯಾವ ಕಲರ್ ಇದೆಯೋ ಅದೇ ಕಲರ್ ದಾರ ತಗೊಂಡು ನೀವು ಎರಡು ಕಾಲ್ಗೂ ಕಟ್ಟಿದ್ರೆ ಆಯ್ತು ಆಗ ಒಂದು ಚೂರೂ ಕೂಡ ಅಳ್ಳಾಡಲ್ಲ ದೇವಿ ಯಾವ ಪೊಸಿಷನಲ್ಲಿ ನಾವು ಕೂರಿಸಿರ್ತೀವೋ ಅದೇ ಪೊಸಿಷನಲ್ಲಿ ಇರುತ್ತೆ ಕಾಲು ಒಂದು ಕೂಡ ಅಳ್ಳಾಡೋಲ್ಲ ಸೊ ನೋಡ್ಬೋದು ನಾನಿಲ್ಲಿ ದಾರನ ಕಟ್ಕೊತಾ ಇದ್ದೀನಿ ಈ ಒಂದು ಈ ಒಂದು ನಾಟ್ ಏನಂದರೆ ಖಾಲಿಗೆ ಕಟ್ಟಬೇಕು ಇನ್ನೊಂದು ನಾಟು ನಾವು ಡಾಬ್ ಹಾಕ್ಕೊಂಡಿರ್ತೀವಲ್ಲ ಡಾಬಿಂದ ಆ ನಾಟಿಗೆ ಇನ್ನೊಂದು ನಾಟ್ ಹಾಕೊಂಡಾಗ ಪರ್ಫೆಕ್ಟಾಗಿ ಕೂತಿರುತ್ತೆ ಯಾವುದೇ ರೀತಿ ಕೆಳಗೆ ಬೀಳಲ್ಲ ಕಾಲು ಸೊ ಹಾಗಾಗಿ ಈ ರೀತಿ ಫಾಲೋ ಮಾಡಬೇಕು ಇನ್ನಿದಿಷ್ಟ ಆದಮೇಲೆ ನೀಟಾಗಿ ನೋಡಿ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಎಕ್ಸ್ಟ್ರಾಸ್ ಎಲ್ಲ ಇರುತ್ತೆ ಆಬ್ವಿಯಸ್ಲಿ ಅದನ್ನು ನೀಟಾಗಿ ಒಂದು ಶೇಪಿಗೆ ನಿಮಗೆ ಹೇಗೆ ಅದು ಕರೆಕ್ಟಾಗಿದೆಯಪ್ಪ ಅಂತ ಅನಿಸುತ್ತೆ ಅಲ್ಲಿವರೆಗೂ ನೀಟಾಗಿ ಅದನ್ನೆಲ್ಲ ಚೆನ್ನಾಗಿ ಟಕ್ಕಿನ್ ಮಾಡಿ ಯಾವುದೆಲ್ಲ ಎಕ್ಸ್ಟ್ರಾಸ್ ಇರುತ್ತೆ ಅದನ್ನೆಲ್ಲ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ ಈಗಲೂ ಅಷ್ಟೇ ನನ್ನ ಕೈ ಸ್ವಲ್ಪ ಬಕ್ಕೊಂಡಿತ್ತು ಅದನ್ನು ಬ್ಲೌಸ್ ಪಿ ಬ್ಲೌಸ್ ಹಾಕಿರ್ತೀನಲ್ಲ ಅಲ್ಲಿಗೆ ನಾನು ನೀಟ್ ಅದನ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಲಾಸ್ಟ್ ಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ದೇವಿಗೆ ಅಲಂಕಾರ ಮಾಡಬಹುದು ನಾನು ಒಂದು ಲಾಂಗ್ ಚೈನ್ ಹಾಗೆ ಒಂದು ಶಾರ್ಟ್ ಚೈನ್ ಹಾಕಿದ್ದೀನಿ ಅಷ್ಟೇ ತುಂಬಾ ಓವರ್ ಆಗಬೇಡ ಅಂತ ಹಾಗೆ ಕಳಶನ ಇಡ್ತಾ ಇದ್ದೀನಿ ಇಲ್ಲಿ ಕಳಶ ಅಂದ್ರೆ ನಾನು ನೀರು ಹಾಕಿ ಕಳಶ ಕೂರಿಸಿಲ್ಲ ಬಿಕಾಸ್ ಇದು ನಿಮಗೆ ತೋರ್ಸೋಕ್ಕೆ ಅಂತ ಮಾಡಿರೋ ವಿಡಿಯೋ ಆಗಿರೋದ್ರಿಂದ ನಾನು ಬಿಂದಿಗೆಗೆ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಮೇಲೆ ವಿಲೇದಲ್ಲೇ ಇಟ್ಟು ನಾನು ಕಾಯಿನ ಇಟ್ಟಿದ್ದೀನಿ ಇನ್ನು ಬಳೆಗೆ ಹಾಕೊಬೇಕಾದ್ರೆ ಎಲ್ಲ ಎಷ್ಟು ಬಳೆ ಇರುತ್ತೆ ಅದಕ್ಕೆ ಒಂದು ಪಿನ್ ಹಾಕಿ ಈ ಥರ ಹಾಕೋದ್ರಿಂದ ಬಳೆ ಅಳ್ಳಾಡಲ್ಲ ನೀಟಾಗಿ ಕೂತ್ಕೊಂಡಿರುತ್ತೆ ಇನ್ನು ಬಳೆ ಮುಖವಾಡ ಎಲ್ಲ ಹಾಕೊಂಡ್ಮೇಲೆ ಹೂವನ್ನು ಕೂಡ ಹಾಕೊಂಡು ದೇವಿಗೆ ಅಲಂಕಾರ ಮಾಡಿದ್ರೆ ಆಯ್ತು ಇನ್ನೂ ಬ್ಯಾಗ್ ಟ್ರಾಪಿಗ್ ಯೂಸ್ ಮಾಡಿರೋಂಥ ಸ್ಕ್ರೀನ್ ಬಂದು ನಾನು ತೊಗೊಂಡಿರೋದು ಅಮೆಝಾನಲ್ಲಿ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಕಿರೀಟ ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಿದ್ರಿ ಈಗ ಲಕ್ಷ್ಮಿ ಐಟಮ್ ಸಿಗೋ ಅಂತ ಶಾಪಲ್ಲಿ ಕಿರೀಟಾನು ಕೂಡ ಸಿಗುತ್ತೆ ಹಾಗೆ ನಾನು ಅಸ್ತಾಪಾದ ಹಾಗೆ ಬೆನ್ನಿಗೆ ಅಂಥದ್ದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು ಇನ್ನು ಸ್ಟ್ಯಾಂಡ್ ಯೂಸ್ ಮಾಡಿ ಲಕ್ಷ್ಮಿಗೆ ಪದ್ಮಾಸನದಲ್ಲಿ ಸ್ಯಾರಿ ಕೂಡ್ಸೋದು ಹೇಗೆ ಅಂತ ತೋ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್